हाय हलो नमस्कार नान ज्योति वेलकम टू माय चैनल जे वि एस ई व्लॉग्स ना निमगे इल्ली आलूगड्डे ना तोरस्ता इद्दन नोड्री आलूगड्डे याके तोरस्ता इद्दनि अंद्रे इवत्तु समोस माडोण अंत मग सायंकाल ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳಿ ಸಮೋಸ ಮಾಡೋಣ ಅಂತ ಮಾತಾಡ್ಕೊಂಡ್ವಿ ಅದಾದ ಮೇಲೆ ನಾನು ಆಲೂಗಡ್ಡೆನ ಕುಕ್ಕರ್ ಅಲ್ಲಿ ಹಾಕಿ ಬೇಯೋದಕ್ಕೆ ಇಟ್ಟೆ ಅದು ಬೆಂದ್ರೆ ಚೆನ್ನಾಗಿರ್ತತಲ್ಲ ಮಾಡಕ್ಕೆ ಅಂತ ನೋಡಿ ಈಗ ಒಂದು ಪ್ಲೇಟ್ ಅಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನು ನಾನು ಮಿಕ್ಸ್ ಮಾಡಿ ಹಿಟ್ಟನ್ನ ಕಲಸ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಈ ಉಪ್ಪು ಹಾಕ್ತಾ ಇದೀನಿ ಮೈದಾ ಹಿಟ್ಟು ಬರಿ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ಆದ್ರೆ ನಾನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನು ಅರ್ಧರ್ಧ ಮಿಕ್ಸ್ ಮಾಡಿ ಮಾಡ್ತೀನಿ ಈಗ ನೋಡಿ ಎರಡು ದೊಡ್ಡ ದೊಡ್ಡ ಈರುಳ್ಳಿನ ನಾನು ಕೋಸಂಬರಿ ಹೆಚ್ಚುತ್ತೀವಲ್ಲ ಆ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕೊಂಡಿದ್ದೀನಿ ಹಾಗೆ ಜೀರಿಗೆ ಪೌಡರ್ ಮತ್ತೆ ಕೊತ್ತಂಬರಿ ಪೌಡರ್ ಹುರಿದು ಇಟ್ಕೊಂಡಿರುವಂತ ಜೀರಿಗೆ ಪೌಡರ್ ಕೊತ್ತಂಬರಿ ಪೌಡರ್ನ ಇಟ್ಕೊಂಡಿದ್ದೀನಿ ಹಂಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಹಂಗೆ ಮತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲದಕ್ಕೂ ಬೇಕೇ ಬೇಕಲ್ಲ ಅದನ್ನ ಸ್ವಲ್ಪ ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡೆ ನೋಡಿ ಆಮೇಲೆ ಆಲೂಗಡ್ಡೆನ ಸುಲ್ದು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಬರಿ ಈರುಳ್ಳಿದು ಕೂಡ ಮಾಡ್ತಾರೆ ಆದ್ರೆ ನಾವು ಸ್ವಲ್ಪ ಆಲೂಗಡ್ಡೆ ಹಾಕಣ ಅಂತ ಹೇಳಿ ಆಲೂಗಡ್ಡೆದು ಮಾಡ್ತಾ ಇದ್ರಿ ಈ ರೀತಿ ನಾವು ಹಿಟ್ಟನ್ನು ಕಲಸಿರ್ತೀವಲ್ಲ ಅದನ್ನು ಈ ರೀತಿ ಉದ್ದಿ ಕಟ್ ಮಾಡಿ ಇಟ್ಕೋಬೇಕಾಗತಿ ಆಮೇಲೆ ಸ್ಟಫಿಂಗಿಗೆ ನಾವು ಏನೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದಾಗಿ ಮಾಡ್ಕೋಬೇಕು ಸೊ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದರಾಗ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸಾಸಿವೆ ಜೀರಿಗೆ ಏನು ಹಾಕಂಗಿಲ್ಲ ಬೆಂದಿರುವಂತಹ ಆಲೂಗಡ್ಡಿನ ಹಾಕಬೇಕು ನೋಡಿರಿ ಈ ಕಡೆ ನಾನು ಇದನ್ನು ಹಾಕಿಟ್ಕೊಂಡೀನಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಕರಿಯೋಕ್ಕೆ ಈಗ ಎಣ್ಣೆ ಕಾದ್ಮೇಲೆ ಆಲೂಗಡ್ಡಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಆಲೂಗಡ್ಡಿನ ಹಾಕಿ ಫ್ರೈ ಮಾಡಬೇಕು ಒಂದು 5 ನಿಮಿಷ ಅದನ್ನು ಫ್ರೈ ಮಾಡಬೇಕು ಯಾಕಂದ್ರೆ ಫಸ್ಟಿಗೆ ಈರುಳ್ಳಿ ಹಾಕು ಅಂತ ಹೇಳಿದೆ ನಾನು ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮಮ್ಮಿ ಇದು ಫಸ್ಟ್ ಆಲೂಗಡ್ಡೆದು ಸ್ಮೆಲ್ ಬರಬಾರ್ದದು ಈರುಳ್ಳಿ ಇದ್ದ ಸ್ಮೆಲ್ ಬರಬೇಕು ಅದಕ್ಕೆ ಆಲೂಗಡ್ಡೆನ ಫ್ರೈ ಮಾಡೋಣ ಅಂತೇಳಿ ಆಲೂಗಡ್ಡೆ ಫ್ರೈ ಮಾಡ್ಕೊಂಡ ಅದಾದಮೇಲೆ ಮತ್ತೊಂದು ಸ್ವಲ್ಪ ಮಧ್ಯದಲ್ಲಿ ಎಣ್ಣೆ ಹಾಕಿ ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಬಾಡಿಸ್ತಾನೆ ನಾನೇನು ಹೇಳಿದೆ ಫಸ್ಟು ಈರುಳ್ಳಿನ ಕೆಂಪಾಗಿ ಕರಿ ಆಮೇಲೆ ಬೇಕಂದರೆ ಆಲೂಗಡ್ಡೆನ ಹಾಕ್ಬೋದು ಆಲೂಗಡ್ಡೆನ ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಆ ಥರ ನಮ್ಮದು ತಲೆಯಲ್ಲಿ ಅದೇ ಇರ್ತದಲ್ಲ ಹಾಗಾಗಿ ನಾನು ಹಂಗೆ ಹೇಳಿದೆ ಇದು ಆಲೂಗಡ್ಡೆ ಪಲ್ಯ ಥರ ಅಲ್ಲಮ್ಮ ಇದು ಸ್ಟಫಿಂಗ್ ಅಂದರೆ ಇದು ಬೇರೆಯೇ ಇರೋಕೆ ಇದು ಮಸಾಲೆ ನೀನು ಹಿಂಗೆ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿ ಇದು ಮಾಡ್ದೆ ಮತ್ತೀಗ ನೋಡಿರಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದಾನೆ ನೋಡಿರಿ ಯಾರಿಗೆಲ್ಲ ಇಷ್ಟ ಸಮೋಸ ಅಂತ ಕಮೆಂಟಲ್ಲಿ ಹೇಳಿದ್ರಿ ನನಗೆ ನಾವು ಯಾವಾಗಲಾದರೂ ಒಂದೊಂದು ಸತಿ ಹೊರಗಡೆಯಿಂದನೇ ತೊಗೊಂಬಂದು ತಿಂತಿದ್ವಿ ಈ ಸಲ ಮನೇಲಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ವಿ ಅದಕ್ಕೆ ನಾನು ಆ ಒಂದು ರೆಸಿಪಿನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಇವಾಗ ಶೇರ್ ಮಾಡ್ಕೊತ ಇದೀನಿ ನೋಡಿರಿ ಮತ್ತೆ ಈರುಳ್ಳಿನೂ ಫ್ರೈ ಆದಮೇಲೆ ಮಧ್ಯಕ್ಕೆ ಅದ್ರ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದೀನಿ ಒಂದು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚು ಹಾಕೊಂಡೇನಿ ಅದನ್ನು ಹೇಳಲೇ ಇಲ್ಲ ನಾನು ಹೇಳಬೇಕಾಗಿತ್ತು ಇವಾಗ ಮತ್ತೆ ಒಂಚೂರು ಎಣ್ಣೆ ಹಾಕ್ಕೊತ ಇದ್ದೀವಿ ಮಧ್ಯದಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಮ್ ಟಿ ಆರ್ ಸಾಂಬಾರು ಪುಡಿ ಅದು ಎಮ್ ಟಿ ಆರ್ ಸಾಂಬಾರು ಪುಡಿ ಸಾಮಾನ್ಯವಾಗಿ ಎಲ್ಲದಕ್ಕೂ ಇದು ಆಕೈತಿ ಮತ್ತು ಅಚ್ಚ ಖಾರದ ಪುಡಿ ಇಷ್ಟನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಟೇಸ್ಟಿಗೋಸ್ಕರ ನಾವು ಎಮ್ ಟಿ ಆರ್ ಹಾಕ್ತೇವೆ ಕಲರಿಗೆ ಅರಿಶಿನ ಪುಡಿ ಹಾಗೆ ಒಂಚೂರು ಖಾರಕ್ಕಿರಲಿ ಅಂತ ಹೇಳಿ ಒಂದು ಎರಡು ಹಸಿಮೆಣಸಿನಕಾಯಿ ಸಣ್ಣದು ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ ಆಮೇಲೆ ಅದಾದಮೇಲೆ ಈಗ ಜೀರಾ ಪೌಡರ್ ಮತ್ತು ಕೊತ್ತಂಬರಿ ಪೌಡರ್ ಎರಡನ್ನು ಹಾಕಿದೆ ಹುರಿದು ಪುಡಿ ಮಾಡಿಟ್ಕೊಂಡಿರುವಂತಹ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಕಾಳಿನ ಪುಡಿ ಹಾಕಿ ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಹಿಟ್ಟು ಕಲಸವಾಗೂ ಹಾಕಿರ್ತೀವಲ್ಲ ಈ ಪಲ್ಯಕ್ಕೂ ಹಾಕಬೇಕು ಸ್ವಲ್ಪ ಆಲೂಗಡ್ಡೆ ಯಾಕಂದರೆ ಉಪ್ಪನ್ನು ಹೀರ್ತತಿ ಆವಾಗ ಉಪ್ಪು ಉಪ್ಪು ಕಡಿಮೆ ಆದರೆ ಅದು ರುಚಿ ಅನ್ಸಂಗಿಲ್ಲ ಯಾಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಲೇ ನಾವು ಹೇಳಿರ್ತೀವಲ್ಲ ಹಾಗಾಗಿ
ಈಗ ಚೆನ್ನಾಗಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕೈ ಬಿಟ್ಟು ಬಿಡದೆ ನಾವು ಅದನ್ನ ಚಮಚದಿಂದ ಕಲಸ್ತಾನೆ ಇರಬೇಕು ಅದು ಆದಮೇಲೆ ಅದನ್ನ ಕೆಳಗೆ ಇಳ್ಕೋಬೇಕಾಗುತ್ತೆ ನೋಡಿ ಈಗ ಏನೋ ಸ್ವಲ್ಪ ಕಾರ್ಪುಡಿನ ಹಾಕಿದ್ವಿ ಯಾಕಂದ್ರೆ ಅದು ಸ್ವಲ್ಪ ಏನೋ ಸ್ವಲ್ಪ ಜಾಸ್ತಿ ಕಲರ್ ಆತು ಮತ್ತೆ ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ಮತ್ತೆ ಟೇಸ್ಟ್ ನೋಡ್ಕೋಬೇಕಾಗುತ್ತೆ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕಾಗುತ್ತೆ ಕಡಿಮೆ ಆದ್ರೆ ರುಚಿ ಆಗಂಗಿಲ್ಲಲ್ಲ ಸಪ್ಪಗಾಗಿ ಬಿಡ್ತಾವು ತಿನ್ನಬೇಕು ತಿನ್ನಂಗೇ ಅನ್ಸಲ್ಲ ಅವಾಗ ಹಾಗಾಗಿ ಇದು ಫುಲ್ ಎಷ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರ್ತಾವು ಸಮೋಸ ಹಾಗಾಗಿ ನೋಡ್ರಿ ಯಾವಾಗಲೂ ನಾವು ಸಮೋಸನ ಹೊರಗಡೆ ತಂದು ತಿಂತಿದ್ವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಮನೆಯಲ್ಲೇ ಮಾಡಿದರೆ ಶುಚಿ ರುಚಿ ಹೊರಗಡೆನೂ ರುಚಿ ಮಾಡೋರು ಮಾಡ್ತಾರೆ ಶುಚಿಯಿಂದ ಮಾಡೋರು ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಮನೆಯಲ್ಲಿ ಮಾಡಿದರೆ ನಮ್ಮ ಕಣ್ಣೆದುರಿಗೆ ನಾವು ಮಾಡ್ಕೊತೀವಲ್ಲ ಚೆನ್ನಾಗಿ ಅನಿಸ್ತತಿ ಸಮೋಸ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ಎಲ್ರಿಗೂ ಇಷ್ಟನೇ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಮಠ ಎಲ್ಲರೂ ಸಮೋಸ ತಿಂತಾರೆ ಆದರೆ ಹೊರಗಡೆ ಮಾಡ್ತಾರಲ್ಲ ಅವರು ಬರೀ ಮೈದಾ ಹಿಟ್ಟು ಹಾಕಿ ಮಾಡ್ತಾರೆ ಮೈದಾ ಹಿಟ್ಟನ್ನು ಕಲಸಿ ಮಾಡ್ತಾರೆ ನಾನಿಲ್ಲಿ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕಿರಿ ನನ್ನ ಮಗ ಬೈತಾ ಇದ್ದ ನೀನು ಬರೀ ಮೈದಾ ಹಿಟ್ಟನ್ನ ಮಾಡ್ಬೇಕಿತ್ತು ಯಾಕೆ ಗೋಧಿ ಹಿಟ್ಟು ಹಾಕಿದಿ ಅಂತ ಹೇಳಿ ಅವನಿಗೇನು ಗೊತ್ತು ಮೈದಾ ಹಿಟ್ಟು ಅಷ್ಟು ಹೆಲ್ದಿ ಅಲ್ಲ ಅಂಥೇಳಿ ಅದಕ್ಕೆ ನಾನು ಹೇಳಿದೆ ಅದು ಅಷ್ಟು ಹೆಲ್ದಿ ಅಲ್ಲಪ್ಪ ಬೇಡ ಸುಮ್ಮನಿರು ಅಂಥೇಳಿ ಆದರೂ ಸ್ವಲ್ಪ ಕಿರಿಕಿರಿ ಮಾಡ್ದ ಏನೂ ಆಗಲ್ಲ ಅನ್ನೋದ್ಲು ಸುಮ್ಮನದ ನೋಡ್ರಿ ನಾವು ಚಪಾತಿನ ಈ ಥರ ಚೌಕಾಕಾರದಲ್ಲಿ ನಾವು ಉದ್ದುಕೋಬೇಕಾಗತ್ತೆ ಅದು ಹಂಗೆ ಉದ್ದಕ್ಕೆ ಬರಲ್ಲಲ್ಲ ಅದಕ್ಕೆ ರೌಂಡಾಗಿ ತೆಳ್ಳಗೆ ಉದ್ದುಕೋಬೇಕು ಎಡ್ಜೆಲ್ಲ ಏನಿರ್ತದಲ್ಲ ಅದು ನಿಂಗೆ ಚಾಕುದಿಂದ ಕಟ್ ಮಾಡಿ ತೆಗಿಬೇಕು ತೆಗೆದು ಒಂದರಲ್ಲಿ ಮೂರು ಪೀಸ್ ಮಾಡ್ಕೋಬೇಕಾಗತ್ತೆ ಆದರೆ ನಮಗೆ ಅವರು ಯಾವ ರೀತಿ ಮಡಚ್ತಾರೆ ನೋಡು ಶಂಕರ್ ಪಳೆ ಥರ ಆ ಥರ ನಮಗಂತೂ ಮಡ್ಚಕ್ಕೆ ಬರಲ್ಲ ಅಂದರೆ ಸ್ವಲ್ಪ ಶೇಪು ಕೆಟ್ಟಿದ್ವು ಈಗ ಏನು ಮಾಡಬೇಕು ಅಂದರೆ ಉದ್ದಿ ಇಟ್ಕೊಂಡಿರುವಂತಹ ಈ ಚಪಾತಿನ ಚೌಕಾಕಾರದ ಚಪಾತಿನ ಹಂಚಿನ ಮೇಲೆ ಹಾಕಬೇಕು ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಬೇಕು ಹಂಚಿನ ಮೇಲೆ ಹಾಕಬೇಕು ಹಂಚಿನ ಮೇಲೆ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ನೋಡ್ರಿ ಈ ರೀತಿ ಬಿಸಿ ಮಾಡ್ಕೋ ಇದನ್ನು ಸ್ವಲ್ಪ ಇದು ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು ಯಾಕೆ ಈ ರೀತಿ ಮಾಡಬೇಕು ಅಂದರೆ ನೋಡ್ರಿ ನಾನು ಪೊಟ್ಟಣ ಕಟ್ತಾ ಇದ್ದೀನಿ ಅಂಗಡಿಯಲ್ಲಿ ಸಾಮಾನು ಹಾಕಕ್ಕೆ ಪೊಟ್ಟಣ ಕಟ್ತಾರಲ್ಲ ಆ ರೀತಿ ನಾನು ಪೊಟ್ಟಣ ಕಟ್ಟಕತ್ತೀನಿ ಯಾಕಂದ್ರೆ ನಮಗೆ ಸಮೋಸ ಅದು ಶೇಪ್ ಮಾಡೋಕ್ಕೆ ಬರಲ್ಲ ಆದ್ರೂ ಒಂದು ರೀತಿಯಲ್ಲಿ ಮಾಡೇನಿ ಅಂತಲೇ ಹೇಳ್ಬೋದು ನೋಡ್ರಿ ಯಾರಿಗಾದರೂ ನಿಮಗೆ ಮಾಡೋಕ್ಕೆ ಬಂದರೆ ಕಮೆಂಟಲ್ಲಿ ಹೇಳ್ರಿ ನನಗೆ ನೋಡೇನಿ ಸಾಕಷ್ಟು ಸಲ ಬೇರೆ ಯೂಟ್ಯೂಬ್ಗಳಲ್ಲೆಲ್ಲ ನಾನು ನೋಡಿದ್ದೀನಿ ಬೇರೆ ಚಾನಲ್ ಬಟ್ ನನಗೆ ಅದು ಮಾಡೋಕ್ಕೆ ಬರಲಿಲ್ಲ ಮತ್ತು ಆಮೇಲೆ ಈ ಹಿಟ್ಟನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು ಅಥವಾ ಚಪಾತಿ ಹಿಟ್ಟನ್ನು ಪೇಸ್ಟ್ ಮಾಡಿಟ್ಕೊಂಡಿರಬೇಕು ಒಂದು ಬಟ್ಲಲ್ಲಿ ಅದನ್ನು ಹಚ್ಚಿ ಒಳಗಡೆ ಸ್ಟಫಿಂಗಿಗೆ ಏನು ಮಾಡಿರ್ತೀವಲ್ಲ ಅದನ್ನೆಲ್ಲ ಸ್ಟಫ್ ಮಾಡಿ ಚೆನ್ನಾಗಿ ಹದಿಮಿ ಸ್ವಲ್ಪ ಕೈಯಿಂದ ಈ ರೀತಿ ಒತ್ತಿದರೆ ಚೆನ್ನಾಗಿ ಹಿಡ್ಕೊತಾವು ಅಲ್ಲಿ ಅಲ್ಲಿ ಎಲ್ಲ ಯಾವ ಕಡೆಯೂ ಅದು ಬಾಯಿ ಬಿಡೋದಿಲ್ಲ ಯಾಕಂದರೆ ಬಾಯಿ ಬಿಡ್ತು ಅಂದರೆ ಎಣ್ಣೆಯಲ್ಲಿ ಅದು ಒಳಗಡೆ ಏನು ನಾವು ಸ್ಟಫ್ ಮಾಡಿರ್ತೀವಲ್ಲ ಅದು ಊಟ ಹೊರಗೆ ಬಂದುಬಿಡ್ತೈತಿ ನೋಡಿರಿ ಯಾರು ಬೈಕೋಬೇಡ್ರಿ ನಗಬೇಡ್ರಿ ಶೇಪು ಬಂದಿಲ್ಲ ಅಂತ ಮತ್ತೇನು ಮಾಡೋದು ನಮಗೆ ಯಾವ ರೀತಿ ಬರ್ತದೋ ಆ ರೀತಿ ನಾನು ಮಾಡಿದ್ದೀನಿ ನೀವಿಲ್ಲಿ ನೋಡ್ಬೋದು ಎಣ್ಣೆಯಲ್ಲಿ ಇವಾಗ ಕರಿತಾ ಇದ್ದೀನಿ ಚೆನ್ನಾಗಿ ಕರಿಬೇಕು ಕೆಂಪಗಾಗೋ ಥರ ನಾನು ಒಂದೆರಡು ಹಸಿ ಹಿಟ್ಟಲ್ಲೇ ಹಸಿ ಹಿಟ್ಟನ್ನು ಉದ್ದಿ ಹಸಿ ಹಿಟ್ಟನ್ನು ಸ್ಟಫಿಂಗ್ ಮಾಡಿ ಕೊಟ್ಟಿದ್ದೆ ಅವು ಕರೆದಾಗ ಅಷ್ಟೇ ಕುರುಮ್ ಕುರುಮ್ ಅಂತಿದ್ವು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮೆತ್ತಗಾಗಿಬಿಟ್ವು ಆದರೆ ಈ ಚಪಾತಿನ ಉದ್ದಿ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಒಂದು ಹಂಚಿಟ್ಟು ಸ್ವಲ್ಪ ಅದನ್ನು ಆ ಕಡೆ ಈ ಕಡೆ ಸ್ವಲ್ಪ ಬೆಚ್ಚಗೆ ಮಾಡಿ ತೆಗೆದು ಆಮೇಲೆ ಕಟ್ ಮಾಡಿ ಅದರಲ್ಲಿ ಸ್ಟಫ್ ಮಾಡಿ ಕರೆದ್ವಲ್ಲ ಅದು ಮಾವು ಮಾತ್ರ ಫುಲ್ ಕ್ರಿಸ್ಪಿಯಾಗಿ ಬಂದಿದ್ದು ಆ ರೀತಿಯೇ ಮಾಡಬೇಕು ಆ್ಯಕ್ಚುಲಿ ಅದನ್ನು ನಾವು ಒಂದ್ಸತಿ ಇದನ್ನು ಒಂದ್ಸಲ ಟ್ರೈ ಮಾಡೋಣ ಈ ರೀತಿಯೇ ಮಾಡ್ಬೋದೇನೋ ಅಂತ ನಾವು ನಮ್ಮದು ಓನ್ ಟ್ರೈ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಏನೋ ಮಾಡೋಕ್ಕೂ ಏನೋ ಮಾಡಿ ಇಟ್ಟಿರ್ತೀವಲ್ಲ ಅದು ಗಣಪನ ಮಾಡಂದ್ರೆ ಅವ್ರ ಅಪ್ಪನ ಮಾಡಿಬಿಡ್ತೀವಿ ಆ ಥರ ಆಗಬಾರ್ದದು ಆ ಥರ ಆಯಿತು ಯಾಕಂದರೆ ಹಸಿ ಹಿಟ್ಟಲ್ಲೇ ನಾನು ಸ್ವಲ್ಪ ಕೋನ್ ಮಾಡಿ ತುಂಬಿ ಕರೆದಿದ್ದು ಅವಾಗಲೂ ಅಷ್ಟೇ ಕ್ರಿಸ್ಪಿಯಾಗಿದ್ದು ಆಮೇಲೆ ಒಂದು ಸ್ವಲ್ಪ ತಾದಮೇಲೆ ಅವು ಮೆತ್ತಗಾಗಿಬಿಟ್ಟವು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಇವು ಇದು ಏನು ಮತ್ತೆ ಅದಕ್ಕಿಂತ ಮೊದಲೇನು ನಾನು ಎರಡು ಚಪಾತಿನ ಹಂಚ ಮೇಲೆ ಹಾಕಿ ಬಿಸಿ ಮಾಡಿ ಆಮೇಲೆ ಅದನ್ನ ಅರ್ಧಂಬರ್ಧ ಬೇಯಿಸ್ಬೇಕು ಅದನ್ನು ಒಂದು ಸ್ವಲ್ಪ ಹಸಿ ಹೋಗಿರ್ಬೇಕದು ಆ ರೀತಿ ಅರ್ಧಂಬರ್ಧ ಅಂದರೆ ಆ ಥರ ಬೇಯಿಸಿ ಅದನ್ನು ಕಟ್ ಮಾಡಿ ಅದನ್ನು ಕೋನ್ ಶೇಪ್ ಮಾಡಿ ಅದರಲ್ಲಿ ಸ್ಟಫ್ ಮಾಡಿ ಏನು ನಾವು ಕರೆದಿವಲ್ಲ ಅವು ಮಾತ್ರ ಸಖತ್ತಾಗಿ ಬಂದಿದ್ದವು ನೋಡ್ರಿ ಈ ರೀತಿ ಬಂದಿದ್ದು ಅದ್ರ ಜೊತೆಗೆ ಮೆಣಸಿನಕಾಯಿ ಕೂಡ ಕರೆದು ಇಟ್ಕೊಂಡೇವಿ
ಓಕೆ ನೋಡ್ರಿ, ಈ ರೀತಿ ಸಂಜೆ ಸ್ನ್ಯಾಕ್ಸು ಸಮೋಸ ರೆಡಿಯಾಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಬಹುಶಃ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಾಗೆ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.